हाय फ्रेंड्स, वेलकम टू विश्रुता क्रिएटिव्स। इवत्तिन वीडियो दल्ली ब्यूटिफुल लांग गौन अम्रला लांग गौन ओल्ड सारी याव रीति कटिंग स्टिचिंग नोड़ अदक्कू मोदलु यारादरू नम्म चानल होसदागी नोड़ता इद्दरे ईगले सब्सक्राइब माड्कोळ्ळि हागू पक्कदल्लिरो बेल ऐकान अन्नु कूड क्लिक माडि। हागे माडोद्रिंद नन्न एल्ला वीडियोस निम्म मोबाइलिगे नोटिफिकेशन बरुत्ते। ओके फ्रेंड्स, हागाद्रे याव रीति ओल्ड सारी लांग गौन कटिंग अंत तोर्स्तीनि नोड़ोण बन्नि। इदक्के नानु 4 मीटर्स लाइनिंग अन्नु तगोंडिदीनि। ईग इदरल्लि याव रीति कटिंग माडबेकु नोड़ोण। मोदलिगे नावु बाडी पार्ट अन्नु कट माड्कोळ्ळोण, नंतर बाटम अन्नु कट माड्कोळ्ळोण। लाइनिंग अन्नु फर्स्ट गे कट माड्कोबेकु। बाडी पार्ट अन्नु कट माड्कोळ्ळोदक्के नानु 4 फोल्ड अल्लि ई रीति क्लॉत अन्नु हाक्कोंडिदीनि। हाक्कोंडु 38 ಎದೆ ಸುತ್ತಳತೆಗೆ 4ನೇ ಭಾಗ ಅಂದ್ರೆ 9.5 ಬರುತ್ತೆ। ಮಾರ್ಜಿನ್ ಅನ್ನು ಸೇರಿಸಿಕೊಂಡು 11.5 ಗೆ ಈ ರೀತಿ ಫೋಲ್ಡ್ ಅನ್ನು ಹಾಕೊಂಡಿದ್ದೀನಿ 4 ಫೋಲ್ಡ್ ಅಲ್ಲಿ। ಮೊದಲಿಗೆ ಈ ಕಡೆ 1/2 ಇಂಚ್ ಮಾರ್ಜಿನ್ ಅನ್ನು ಮಾರ್ಕ್ ಮಾಡ್ಕೊಳ್ಳಿ। अर्ध इंच मार्जिन हाकड़े बाडी पार्ट लेंथ निम्गे एष्ट बेको नोडिकोळ्ळि। नानु 15 इंचस् इट्कोंता इदीनि। ई कडे नोडि 1/2 इंच मार्जिन अंद्रे फुल्ल एष्टिदे अष्टु इट्कोंता इदीनि। 15 वरे इदे, 1/2 इंच मार्जिन होद्रे 15 इंच बरुत्ते। शोल्डर्स 6 इंचस् इड्ता इदे। हार्मल कूड 6 इंचस् इट्कोळ्ळोण। इट्कोंडु इदन्न ई रीति स्ट्रेट आगि मार्क अन्नु हाक्कोळ्ळि। ಎದೆ ಸುತ್ತಳತೆ 9.5 ಇದೆ। ಸೊಂಟದ ಸುತ್ತಳತೆ ಬಂದ್ಬಿಟ್ಟು 8.5 ಇದೆ। 8.5 ಗೆ ಮಾರ್ಕ್ ಅನ್ನು ಹಾಕೊಂಡು ಈ ಎರಡು ಮಾರ್ಕ್ಗಳನ್ನು ಸೇರಿಸ್ಕೊಳ್ಳಿ। ನಂತರ ಹಾರ್ಮೋಲ್ ಅಲ್ಲಿ 1.5 ಗೆ ಮಾರ್ಕ್ ಮಾಡ್ಕೊಂಡು ಹಾರ್ಮೋಲ್ ಅಲ್ಲಿ ಶೇಪ್ ಅನ್ನು ಮಾರ್ಕ್ ಮಾಡ್ಕೊಳ್ಳಿ। ಶೋಲ್ಡರ್ಸ್ ಅಲ್ಲಿ 3.5 ಗೆ ಮಾರ್ಕ್ ಮಾಡ್ತಾ ಇದೀನಿ। ನೆಕ್ ವಿಡ್ತ್ 2.5 ಇಟ್ಟಿದ್ದೀನಿ। ನಾನು ಸ್ಟಿಚ್ ಮಾಡುವಷ್ಟೊತ್ತಿಗೆ 3 ಇಂಚ್ ಬರುತ್ತೆ ಈ ಕಡೆ, 2.5 ಬರುತ್ತೆ ಈ ಕಡೆ, 1/2 ಇಂಚ್ ಹೋಗುತ್ತೆ। ನೆಕ್ ಲೆಂತ್ 6 ಇಂಚಸ್ ಇಡ್ತಾ ಇದೀನಿ। ನಿಮಗೆ ಯಾವ ನೆಕ್ ಬೇಕು ಆ ನೆಕ್ ಅನ್ನ ಈ ರೀತಿ ಡ್ರಾ ಮಾಡ್ಕೊಳ್ಳಿ। ಇಲ್ಲಿ ನೋಡಿ, ಈ ಕಡೆಯಿಂದ 1 ಇಂಚ್ ಮೇಲೆಗೆ ಈ ರೀತಿ ಮಾರ್ಕ್ ಅನ್ನ ಹಾಕೊಳ್ಳಿ। ನೀವು ಯಾವ ಸೈಜ್ ಗೆ ಆಗಲಿ ಮಾರ್ಕ್ ಮಾಡಬೇಕಾದರೂ ಈ ರೀತಿ 1 ಇಂಚ್ ಗೆ ಮಾರ್ಕ್ ಹಾಕೊಳ್ಳಿ। ಈ ಮಾರ್ಜಿನ್ ಅನ್ನು ಬಿಟ್ಟು ನಾನು 1 ಇಂಚ್ ಗೆ ಹಾಕಿದ್ದೀನಿ। ನಾವು ಮಾರ್ಜಿನ್ ಅನ್ನು ಕೂಡ ಸೇರಿಸಿಕೊಂಡು 1 ಇಂಚ್ ಗೆ ಮಾರ್ಕ್ ಹಾಕೊಳ್ಳಿ। ಅಂದ್ರೆ ನಾವು ಇಲ್ಲಿ ಮಾರ್ಕ್ ಹಾಕಿದೀವಲ್ಲ, ಇದರ ಮೇಲೆ 1/2 ಇಂಚ್ ಅಷ್ಟು ಬರುತ್ತೆ। ಹೀಗೆ ಮಾರ್ಕ್ ಹಾಕೊಂಡು ನೋಡಿ, ಇಲ್ಲಿ ಒಂದು 1/2 ದಿಂದ ಈ ರೀತಿ ಸೇರಿಸಿಕೊಳ್ಳಿ। ಈ ಕಡೆ ಸ್ಟ್ರೈಟ್ ಆಗಿ ಇರಲಿ, ಈ ರೀತಿ ಸೇರಿಸಿಕೊಂಡು ಈಗ ಇದನ್ನ ಕಟ್ ಮಾಡ್ಕೊಳ್ಳೋಣ।
ಈ ಕಡೆ ಕೂಡ 2 ಇಂಚ್ ಇದ್ದರೆ ಸಾಕಾಗುತ್ತೆ ಮಾರ್ಜಿನ್ ಹಾರ್ಮೋನ್ ಸೈಡ್ ಕಟ್ ಮಾಡ್ಕೊಂಡು ನೆಕ್ ಅನ್ನು ನಾನು ಇನ್ನು ಕಟ್ ಮಾಡಿಲ್ಲ ಇದು ಫ್ರಂಟ್ ಪಾರ್ಟ್ ಫ್ರಂಟ್ ಪಾರ್ಟ್ ಅಲ್ಲಿ ಹಾರ್ಮೋಲ್ ಅಲ್ಲಿ 1/2 ಇಂಚ್ ಒಳಗಡೆಗೆ ಮಾರ್ಕ್ ಮಾಡ್ಕೊಳ್ಳಿ ನೆಕ್ ಸೇಮ್ ಇದನ್ನೇ ಕಟ್ ಮಾಡ್ಕೊಳ್ಳೋಣ ನೆಕ್ಸ್ಟ್ ಬ್ಯಾಕ್ ಪಾರ್ಟ್ ಅನ್ನು ತಗೊಂಡು ನಿಮಗೆ ನೆಕ್ ಬೇರೆದ ಬೇಕು ಅಂದ್ರೆ ಬೇರೆದ ಇಟ್ಕೋಬಹುದು ನೆಕ್ ನಿಮಗೆ ಯಾವುದು ಬೇಕೋ ಆ ರೀತಿ ಮಾರ್ಕನ್ನ ಮಾಡ್ಕೊಂಡು ಕಟ್ ಮಾಡ್ಕೊಳ್ಳಿ ನಾನು ಈ ರೀತಿ ನೆಕ್ ಅನ್ನು ಹಾಕೊಂಡಿದ್ದೀನಿ ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಮಾರ್ಕನ್ನ ಮಾಡ್ಕೊಬಹುದು ನೆಕ್ಸ್ಟ್ ನಾವು ಇದಕ್ಕೆ ಅದನ್ನ ಕಟ್ ಮಾಡ್ಕೊಳ್ಳೋಣ ಎರಡು ಪೀಸ್ ಅನ್ನ ಈ ರೀತಿ ಹಾಕೊಂಡಿದ್ದೀನಿ ಈಗ ಈ ಪೀಸಸ್ ನ ಕಟ್ ಮಾಡ್ಕೊಳ್ಳೋಣ ಸ್ಟಿಚ್ ಮಾಡ್ಕೊಳ್ಳುವಾಗ ನಮಗೆ ಎಷ್ಟು ಕ್ಲಾತ್ ಬೇಕೋ ಅಷ್ಟನ್ನ ನಾವು ಇದರಲ್ಲಿ ಕಟಿಂಗ್ ಅನ್ನು ಮಾಡ್ಕೊಳ್ಳೋಣ ಈಗ ಬಾಡಿ ಪಾರ್ಟ್ ಕಂಪ್ಲೀಟ್ ಆಗಿದೆ ಇದನ್ನ ಸೈಡ್ ಗೆ ಇಟ್ಕೊಂಡು ನಾವು ನೆಕ್ಸ್ಟ್ ಬಾಟಮ್ ಅನ್ನು ಕಟ್ ಮಾಡ್ಕೊಳ್ಳೋಣ ಲೈನಿಂಗ್ ಅನ್ನು ಎರಡು ಫೋಲ್ಡ್ ಅಲ್ಲಿ ಈ ರೀತಿ ಅದೆಷ್ಟು ಉದ್ದ ಇದೆ ಅಷ್ಟುದ್ದ ಹಾಕೊಂಡಿದ್ದೀನಿ ಈಗ ಹಾಕೊಂಡ ಮೇಲೆ ಈಗ ಇದನ್ನ ನಾವು ಕೋನ್ ಶೇಪ್ ಗೆ ಹಾಕೊಂಡು ಕಟಿಂಗ್ ಮಾಡ್ಕೊಳ್ಳೋಣ ಇದನ್ನ ಮಾರ್ಕ್ ಮಾಡ್ಕೊಳ್ಳೋಣ ನಾವು ಆಲ್ರೆಡಿ ಕಟ್ ಮಾಡ್ಕೊಂಡಿರೋ ಈ ಬಾಡಿ ಪಾರ್ಟ್ ಅನ್ನು ತಗೊಂಡು ಈ ರೀತಿ ಎಲ್ಲಕ್ಕೆ ಬರುತ್ತೆ ಅಲ್ಲಿಗೆ ಜೋಡಿಸ್ಕೊಳ್ಳಿ ಜೋಡಿಸ್ಕೊಂಡು ಮಾರ್ಕ್ ಅನ್ನು ಹಾಕ್ಕೊಳ್ಳಿ ಈಗ ಮಾರ್ಕ್ ಹಾಕೊಂಡ್ಮೇಲೆ ಈ ಎರಡೂ ಕಡೆಗೂ ಕೂಡ ಸೇಮ್ ಲೆಂತ್ ಅನ್ನೋದು ಇರಬೇಕು ಹೆಚ್ಚು ಕಡಿಮೆ ಇತ್ತು ಅಂದರೆ ಅದನ್ನ ಅಡ್ಜಸ್ಟ್ ಮಾಡ್ಕೊಳ್ಳಿ ಈ ಕಡೆ 14 ಇಂಚ್ ಇದೆ ಈ ಕಡೆಗೂ ಕೂಡ 14 ಇಂಚಸ್ಗೆ ಮಾರ್ಕ್ ಅನ್ನು ಹಾಕೊಳ್ಳೋಣ ಅಂದ್ರೆ ಇನ್ನೊಂಚೂರು ಇಲ್ಲಿ ಕೆಳಗಡೆಗೆ ಮಾರ್ಕ್ ಅನ್ನು ಹಾಕೊಂತ ಇದ್ದೀನಿ ಸೆಂಟರ್ ಅಲ್ಲೂ ಕೂಡ
14 ಇಂಚಸ್ ಗೆ ಮಾರ್ಕ್ ಅನ್ನು ಹಾಕೊಳ್ಳಿ ಹಾಕೊಂಡು ಈ ಮಾರ್ಕ್ ಗಳನ್ನು ಈ ರೀತಿ ಸೇರಿಸ್ಕೊಳ್ಳಿ ಈ ಮಾರ್ಕ್ ಹಾಕೊಂಡು ಇದನ್ನ ಅಳತೆ ಮಾಡ್ಕೊಳ್ಳೋಣ ಇದು ಎಷ್ಟಿದೆ ಅಂತ ಇದು 11 ವರೆ ಇದೆ ನಿಮಗೆ ಏನಾದರೂ ಸ್ವಲ್ಪ ಹೆಚ್ಚು ಕಡಿಮೆ ಬಂತು ಅಂದ್ರೆ ನೀವು ಇಲ್ಲಿ ಅಡ್ಜಸ್ಟ್ ಮಾಡ್ಕೊಬಹುದು ಈ ರೀತಿ ಅಡ್ಜಸ್ಟ್ ಮಾಡ್ಕೊಂಡು ಇಲ್ಲ ಕೆಳಕ್ಕೆ ಇಳಿಸ್ಕೊಬೇಕಾ ಇಲ್ಲ ಮೇಲಕ್ಕೆ ಇಳಿಸ್ಕೊಬೇಕಾ ಜಾಸ್ತಿ ಬೇಕು ಅಂದ್ರೆ ಕೆಳಕ್ಕೆ ಇಳಿಸ್ಕೊಳ್ಳಿ ಕಡಿಮೆ ಬೇಕು ಅಂದ್ರೆ ಮೇಲಕ್ಕೆ ಅಡ್ಜಸ್ಟ್ ಮಾಡ್ಕೊಂಡು ಮಾರ್ಕ್ ಮಾಡ್ಕೊಂಡ್ರೆ ಇಲ್ಲಿ ಕಂಪ್ಲೀಟ್ ಆಗಿ ಈ ಲೈನ್ ಎಷ್ಟಿದೆ ಅಂತ ನೋಡ್ಕೊಳ್ಳಿ ಇದು ಸೊಂಟದ ಸುತ್ತಳತೆ ನಾವು ಎಷ್ಟು ಇಟ್ಕೊಂಡಿರ್ತೀವೋ ವಿತ್ ಮಾರ್ಜಿನ್ ಅನ್ನು ಸೇರಿಸ್ಕೊಂಡು ಅಷ್ಟನ್ನ ಇಟ್ಕೊಳ್ಳಿ ಈಗ ಮಾರ್ಕ್ ಅನ್ನು ಹಾಕೊಂಡ ಮೇಲೆ ನೆಕ್ಸ್ಟ್ ನಾವು ಉದ್ದನ ಮಾರ್ಕ್ ಮಾಡ್ಕೊಳ್ಳೋಣ ನನಗೆ ಬಾಟಮ್ ಲೆಂತ್ 38 ಇಂಚ್ ಬೇಕು ಲೈನಿಂಗ್ ಅನ್ನು ನಾವು ಒಂದು 2 ಇಲ್ಲ 3 ಇಂಚ್ ವರೆಗೂ ಕಡಿಮೆ ಬೇಕಾದರೂ ಇಟ್ಕೊಬಹುದು ಈಗ ಇದನ್ನ ಮಾರ್ಕ್ ಮಾಡ್ಕೊಳ್ಳೋಣ ಬಾಟಮ್ ಲೆಂತ್ ಅನ್ನು ಈ ಕಡೆ ಉದ್ದ ಇರೋ ಕಡೆಗೆ ಇಟ್ಕೊಬಹುದು ಆದರೆ ಈ ಕಡೆ ಸ್ವಲ್ಪ ಶಾರ್ಟೇಜ್ ಇರೋದ್ರಿಂದ ನಾನು ಈ ಕಡೆಗೇನೆ ಇಟ್ಕೊಂಡು ಕಡಿಮೆ ಇರೋ ಕಡೆಗೇನೆ ಪೀಸ್ ಅನ್ನು ಜಾಯಿನ್ ಮಾಡ್ಕೊಳ್ಳೋಣ ಇಲ್ಲಿ ಮಾರ್ಕ್ ಹಾಕಿರ್ತೀವಲ್ಲ ಈ ಮಾರ್ಕ್ ಇಂದ ಕೆಳಗಡೆಗೆ 38 ಇಂಚ್ ಗೆ ಮಾರ್ಕ್ ಹಾಕ್ಕೊಳ್ಳೋಣ ಆರು ಇಂಚ್ ಗೆ ಮಾರ್ಕ್ ಅನ್ನು ಹಾಕೊಂತಾ ಇದೀನಿ ನಾನು ಇಲ್ಲಿಗೆ ಇನ್ನ 2 ಇಂಚ್ ಕಡಿಮೆನೇ ಬರುತ್ತೆ ಅಂದ್ರೆ ಫೋಲ್ಡ್ ಮಾಡೋಷ್ಟೊತ್ತಿಗೆ 35 ಇಂಚ್ ಬರುತ್ತೆ 3 ಇಂಚಸ್ ಕಡಿಮೆ ಆಗುತ್ತೆ ಸೋ ಪ್ರಾಬ್ಲಮ್ ಏನು ಇಲ್ಲ ಲೈನಿಂಗ್ ಅನ್ನು ಒಂಚೂರು ಕಡಿಮೆನೇ ಇಟ್ಕೊಳ್ಳಿ ಲೆಂತ್ ಸ್ವಲ್ಪ ಶಾರ್ಟೇಜ್ ಆಗುತ್ತೆ ಅದರಿಂದ ನಾನು 3 ಇಂಚ್ ಕಡಿಮೆ ಇಟ್ಟಿದ್ದೀನಿ ನಮ್ಗೆ ಸಿಗೋ ಆಗಿದ್ರೆ ಹಾಗೇನೆ ಕಟ್ ಮಾಡ್ಕೋಬಹುದು ಈಗ ರೌಂಡ್ ಫುಲ್ ಕೂಡ ಸೇಮ್ ಇದೇ ಲೆಂತ್ ಗೆ 36 ಕ್ಕೆ ಮಾರ್ಕ್ ಅನ್ನು ಹಾಕೊಂಡು ಕಟ್ ಮಾಡ್ಕೊಳ್ಳೋಣ ನೋಡಿ ಇಲ್ಲಿ 31 ಇಂಚ್ ಇದೆ 36 ಅಂದ್ರೆ ಇಲ್ಲಿವರೆಗೂ ಬರುತ್ತೆ ಇಷ್ಟಕ್ಕೆ ನಾವು ಪೀಸ್ ಅನ್ನು ಜಾಯಿನ್ ಮಾಡ್ಕೋಬೇಕು ಹೀಗೆ 36 ಕ್ಕೆ ಮಾರ್ಕ್ ಅನ್ನು ಸುತ್ತಲೂ ಕೂಡ ಹಾಕೊಂಡು ಕಟಿಂಗ್ ಮಾಡ್ಕೊಳ್ಳೋಣ ಹೀಗೆ ರೌಂಡ್ ಫುಲ್ಲು ಕೂಡ ಮಾರ್ಕ್ ಹಾಕೊಂಡು ಈ ಮಾರ್ಕ್ಗೆ ಕಟಿಂಗ್ ಮಾಡ್ಕೊಳ್ಳಿ ಹೀಗೆ ಕಟ್ ಮಾಡ್ಕೊಂಡ್ಮೇಲೆ ಈ ಶಾರ್ಟೇಜ್ ಇರೋ ಕಡೆ ಈ ಮಿಕ್ಕಿರೋ ಪೀಸ್ ಅನ್ನ ಅಡ್ಜಸ್ಟ್ ಮಾಡ್ಕೋಬೇಕು ನೋಡಿ ಇದ್ರ ಮೇಲೆ ಸ್ವಲ್ಪ ಬರಬೇಕು ಅಂದ್ರೆ ಮಾರ್ಜಿನ್ ನಾವು ಜಾಯಿನ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೊಳ್ಳೋದಕ್ಕೋಸ್ಕರ ಮಾರ್ಜಿನ್ ಅನ್ನ ಇಟ್ಕೊಂಡು ಆ ಕಡೆಗೆ ಕಟ್ ಮಾಡ್ಕೊಳ್ಳೋಣ ಇದನ್ನ ಕೆಳಗಡೆಗೆ ಇಟ್ಕೊಳ್ಳಿ ಹೀಗೆ ಜೋಡಿಸ್ಕೊಂಡು ಈಗಿಷ್ಟಕ್ಕೆ ನಾವು ಕಟ್ ಮಾಡ್ಕೊಳ್ಳೋಣ ಕಟ್ ಮಾಡ್ಕೊಳ್ಳಿ ಹೀಗೆ ಕಟ್ ಮಾಡ್ಕೊಂಡ್ರೆ ಇಲ್ಲಿ ಇನ್ನು ಸ್ವಲ್ಪ ಪೀಸ್ ಅನ್ನೋದು ನಮಗೆ ಶಾರ್ಟೇಜ್ ಇರುತ್ತೆ ಇಲ್ಲಿ ಇಷ್ಟು ಬರುತ್ತೆ ಇನ್ನು ಇಲ್ಲಿಗೆ ಈ ಮಿಕ್ಕಿರೋ ಪೀಸ್ಗಳನ್ನ ಅಡ್ಜಸ್ಟ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೊಳ್ಳೋಣ ಇದನ್ನ ಸ್ಟಿಚ್ ಮಾಡುವಾಗ ನಾನು ತೋರಿಸ್ತೀನಿ ನೆಕ್ಸ್ಟ್ ನಾವು ಬಾಟಮ್ ಅನ್ನ
ಇಲ್ಲಿ ಮೇಲೆ ಕೂಡನು ಕಟ್ಟಿಂಗ್ ಅನ್ನು ಮಾಡ್ಕೊಳ್ಳಿ ಇಕ್ಕೆ ಕಟ್ ಮಾಡಿದ ಮೇಲೆ ನೆಕ್ಸ್ಟ್ ನಾವು ಮೇನ್ ಕ್ಲಾತ್ ಅನ್ನು ಕಟ್ ಮಾಡ್ಕೊಳ್ಳೋಣ ಸ್ಯಾರಿನ ನಾಲ್ಕು ಫೋಲ್ಡ್ ಅನ್ನು ಹಾಕೊಂಡು ಈ ರೀತಿ ಫೋಲ್ಡ್ ಅನ್ನು ಹಾಕೊಂಡಿದ್ದೀನಿ ಈಗ ಇದನ್ನ ನಾವು ಕೋನ್ ಶೇಪ್ ಗೆ ಹಾಕೊಂಡಾಗ ಇದು 8 ಫೋಲ್ಡ್ ಆಗುತ್ತೆ ಇದು ನೋಡಿ ನಾಲ್ಕು ಫೋಲ್ಡ್ ಅಲ್ಲಿ ಹಾಕೊಂಡಿದ್ದೀನಿ ಈಗ ಇದನ್ನ ನಾವು ಕೋನ್ ಶೇಪ್ ಗೆ ಹಾಕೊಳ್ಳೋಣ ಹೀಗೆ ಹಾಕೊಂಡು ನಾವು ಆಲ್ರೆಡಿ ಲೈನಿಂಗ್ ಕಟ್ ಮಾಡ್ಕೊಂಡಿದೀವಲ್ಲ ಅದನ್ನ ಇದರ ಮೇಲೆ ಇಟ್ಕೋಬೇಕು ಲೈನಿಂಗ್ ನಾವು ನಾಲ್ಕು ಫೋಲ್ಡ್ ಅಲ್ಲಿ ಹಾಕೊಂಡಿರ್ತೀವಿ ಇದನ್ನ ಮತ್ತೆ ಈ ರೀತಿ ಫೋಲ್ಡ್ ಹಾಕೊಳ್ಳಿ ಇದು ಕೂಡ 8 ಫೋಲ್ಡ್ ಆಗುತ್ತೆ ಇದನ್ನ ಈ ರೀತಿ ಎಲ್ಲಕ್ಕೆ ಬರುತ್ತೆ ಅಂತ ಜೋಡಿಸ್ಕೊಂಡು ಅಷ್ಟಕ್ಕೆ ಕಟ್ ಮಾಡ್ಕೊಳ್ಳಿ ಇದು ಕೂಡ ಎರಡು ಕಡೆಗೂ ಎರಡು ಕಡೆನೂ ಸೇಮ್ ಲೆಂತ್ ಅನ್ನೋದು ಇರೋ ತರ ನೋಡ್ಕೊಳ್ಳಿ ನೋಡಿ ಈ ಕಡೆ ಹೆಚ್ಚು ಕಡಿಮೆ ಬರ್ತಾ ಇದೆ ಅಡ್ಜಸ್ಟ್ ಮಾಡ್ಕೊಂಡು ಈ ರೀತಿ ಸೆಟ್ ಮಾಡ್ಕೊಳ್ಳಿ ಈಗ ಎರಡು ಕಡೆ ಕೂಡ 6½ 6½ ಇದೆ ಇಷ್ಟಕ್ಕೆ ಕಟ್ ಮಾಡ್ಕೊಳ್ಳೋಣ ಈ ಕಟ್ ಮಾಡ್ಕೊಂಡ್ಮೇಲೆ ಈಗ ಉದ್ದ ಕಟ್ ಮಾಡ್ಕೋಬೇಕು ಉದ್ದ ಇದು 38 ಇಂಚನ್ನೇ ಇಟ್ಕೊಳ್ಳೋಣ ಇದಕ್ಕಿಂತಲೂ ಇದು 2 ಇಂಚು ಜಾಸ್ತಿ ಇರುತ್ತೆ 38 ಗೆ ಮಾರ್ಕ್ ಅನ್ನು ಹಾಕೊಂಡು ಕಟ್ ಮಾಡ್ಕೊಳ್ಳಿ ಮೇನ್ ಕ್ಲಾತು ಲೈನಿಂಗು ಬಾಡಿ ಪಾರ್ಟು ಎಲ್ಲ ಕೂಡ ಕಂಪ್ಲೀಟ್ ಆಗಿದೆ ಇದನ್ನು ಯಾವ ರೀತಿ ಸ್ಟಿಚ್ ಮಾಡಬೇಕು ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಿಮಗೇನಾದರೂ ಡೌಟ್ಸ್ ಇದ್ದರೆ ನನಗೆ ಕಾಮೆಂಟಲ್ಲಿ ತಪ್ಪದೇ ತಿಳಿಸಿ ಓಕೆ ಫ್ರೆಂಡ್ಸ್ ಬಾಯ್